ಪಂಚಮುಖರು ವಿದ್ಯಾನಗರದಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿದ ತರಗತಿ ಕೊಠಡಿಗಳ ಉದ್ಘಾಟನೆಯನ್ನ ಮಂಗಳೂರು ಉತ್ತರ ಶಾಸಕ ಡಾ ವೈ ಭರತ್ ಶೆಟ್ಟಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರ ರಸ್ತೆ, ನೀರು, ಒಳಚರಂಡಿ, ನೀರಾವರಿ ಮತ್ತಿತರ ಯೋಜನೆಗಳಿಗೆ ಕೊಡುವಷ್ಟೇ ಮಹತ್ವವನ್ನು ಸರ್ಕಾರಿ ಶಿಕ್ಷಣಕ್ಕೆ ನೀಡಬೇಕಾಗಿದೆ. ಸಾಕಷ್ಟು ಪ್ರೋತ್ಸಾಹ ಸಿಗದೆ ಶಿಕ್ಷಕರು, ಸರ್ಕಾರಿ ಶಾಲೆಗಳು ಸಮಸ್ಯೆ ಎದುರಿಸುವಂತಾಗಿದೆ. ಖಾಸಗಿ ಕಂಪನಿಗಳಿಗೆ ಮನವಿ ಮಾಡಿಕೊಂಡು ದಾನಿಗಳಿಂದ ಸಂಗ್ರಹಿಸಿ ಸರ್ಕಾರಿ ಶಾಲೆಗಳನ್ನು ತಕ್ಕ ಮಟ್ಟಿಗೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಇದರಿಂದ ಶಾಲೆಗಳನ್ನು ಮತ್ತಷ್ಟು ಮೇಲ್ದರ್ಜೆಗೆ ಏರಿಸಲು ಸಾಧ್ಯವಾಗದು. ಎಲ್ಲಾ ಶಾಸಕರು ಒಗ್ಗೂಡಿ ಸರ್ಕಾರಿ ಶಾಲೆಗಳ ಬೆಳವಣಿಗೆಗೆ ಮುಂದೂಡಿಟ್ಟಾಗ ಖಾಸಗಿ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳು ಸಮಾನವಾಗಿ ಶಿಕ್ಷಣ ನೀಡುವಂತೆ ಮಾಡಬಹುದಾಗಿದೆ. ಪಂಚಮುಖರು ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ ಸರ್ವರು ಅಭಿನಂದನಾರ್ಹರು ಎಂದು ಶ್ಲಾಘಿಸಿದರು. ಮಾಜಿ ಶಾಸಕ ಮೊಯ್ದೀನ್ ಭಾವ ಅವರು ಸ್ಮಾರ್ಟ್ ಕ್ಲಾಸ್ ಯೋಜನೆಗೆ ಚಾಲನೆ ನೀಡಿ ವಿದೇಶಗಳಿಗೆ ಭಾರತ ಪೈಪೋಟಿ ನೀಡಬೇಕಾದ್ರೆ ಶಿಕ್ಷಣ ವ್ಯವಸ್ಥೆ ಪ್ರಬಲವಾಗಿರಬೇಕು. ಕಳೆದ 70 ವರ್ಷಗಳಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆದ ಸುಧಾರಣೆಗಳಿಂದ ಭಾರತವನ್ನು ವಿಶ್ವ ಗುರುತಿಸುವಂತಾಗಿದೆ. ಸರ್ಕಾರಿ ಶಾಲೆಗಳು ಇನ್ನಷ್ಟು ಸುಧಾರಿಸಿದಾಗ ಸಾಮಾನ್ಯ ವರ್ಗದ ಮಕ್ಕಳು ಕೂಡ ಪ್ರತಿಭಾ ಸಂಪನ್ನರಾಗಿ ಇತರರಂತೆ ಉತ್ತಮ ಸ್ಥಾನಮಾನ ಪಡೆಯುವುದರಲ್ಲಿ ಸಂಶಯ ಇಲ್ಲ ಎಂದರು. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇರುವಂತ ಕಾರಣ ನನಗೂ ಸಹ ಶಿಕ್ಷಣದ ಬಗ್ಗೆ ಸ್ವಲ್ಪ ಜಾಸ್ತಿ ಒಲಿವಿರುವ ಕಾರಣ ನಾನು ಹೆಚ್ಚೇನು ಭಾಷಣ ಮಾಡುವಂತ ಅವಶ್ಯಕತೆ ಇಲ್ಲ. ಹಿಂದಿರುವ ಶಾಸಕರು ಸಹ ಒಳ್ಳೆ ರೀತಿಯ ಇದಕ್ಕೆ ಒಂದು ಮಂಜೂರು ಮಾಡಿದ್ದಾರೆ. ನಾವು ಸಹ ಅದನ್ನ ಒಳ್ಳೆ ರೀತಿಯನ್ನ ಮುಂದುವರಿಸಿಕೊಂಡು ಶಾಲೆಯನ್ನ ಒಳ್ಳೆ ರೀತಿಯಲ್ಲಿ ನಡೆಸಬೇಕಾದ ಅವಶ್ಯಕತೆ ಉಂಟು. ಬೇಕಾದಷ್ಟು ಇಡೀ ಶಾಲೆಯನ್ನ ಇಂಪ್ರೂವ್ ಮಾಡಿ ಕೋಟಿಗಟ್ಟಲೆಯನ್ನ ಹಾಕಿ ಒಂದು ಶಾಲೆಯನ್ನ ಇಂಪ್ರೂವ್ ಮಾಡಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದಕ್ಕೆ ತಲೆ ಇಟ್ಟು ಅದನ್ನು ಎದುರಿಸುವಂತ ತಾಕತ್ತು ಗೌರ್ಮೆಂಟ್ ಶಾಲೆಗೆ ಇನ್ನೂ ಸಹ ಬಂದಿಲ್ಲ. ಯಾಕೆಂದ್ರೆ ಅಷ್ಟು ಫಂಡ್ಸ್ಗಳನ್ನು ಸಹ ನಮಗೆ ಸಿಗ್ತಾ ಇಲ್ಲ. ಶಾಲೆಯ ಟೀಚರ್ಗಳ ವ್ಯವಸ್ಥೆ ಸಹ ಹಾಗೆ ಇರ್ತದೆ.